ನಾನು ಉಡುಪಿ ಹೊನ್ನಾವರದಲ್ಲಿ ಎಲ್ಲ ಹೆಚ್ಚಾಗಿ ಓದಿ ಎಂಟನೇ ಅತ್ತೆಗೆ ಮುಂಬೈ ಕಳಿಸಿದರು ಅಲ್ಲಿ ಮುಂದಿನ ಶಾಲೆ ಕಾಲೇಜ್ ಆಯಿತು ಹೊನ್ನಾವರದಲ್ಲಿದ್ದಾಗ ನಮಗೆಲ್ಲ ಪಾಠ ಮಾಡುವ ಮನುಷ್ಯರು ಆ ಕಾಲ ಸ್ವಾತಂತ್ರ್ಯ ಒಂದು ಒಂದು ಎಂಟು ಒಂಬತ್ತು ಹತ್ತು ವರ್ಷಗಳು ಆಗಿದೆ ನಾನು ಸ್ವಾತಂತ್ರ್ಯ ನಂತರದ 48ರಲ್ಲಿ ಹುಟ್ಟಿದವನು ಆವಾಗೆಲ್ಲ ಲೋಕಮಾನ್ಯ ತಿಲಕರು ವಿವೇಕಾನಂದರು ಗೋಖಲೆ ರಾನಡೆ ಆಮೇಲೆ ಮಹಾತ್ಮ ಗಾಂಧಿಯವರು ವಲ್ಲಭಭಾಯ್ ಪಟೇಲ್ ಜವಾಹರಲಾಲ್ ನೆಹರು ಈ ಕಡೆ ರಾಜಗೋಪಾಲಾಚಾರ್ಯವರು ಕೃಪಲಾನಿಯವರು ಈ ಕಡೆ ವಿನೋಬಾ ಭಾವೆ ಜಯಪ್ರಕಾಶ್ ನಾರಾಯಣರು ಗೋವಿಂದ ವಲ್ಲಭ ಪಂತ್ ಇಂತಹ ಮಹಾಮಹಿಮರ ಬಗ್ಗೆ ಕೇಳ್ತಿದ್ರು ನನಗೆ ಅಲ್ಲಿ ತನಕ ಅದೇ ಆದರ್ಶ ಅನ್ನೋ ಒಂದು ಭಾವನೆ ಕನ್ನಡ ಮಾಧ್ಯಮದಲ್ಲಿ ಓದ್ತಿದ್ದೆ ಮುಂಬೈ ಕಳಿಸಿದಾಗ ಇಂಗ್ಲಿಷ್ ಮಾಧ್ಯಮದಲ್ಲಿ ಮೊದಲು 5 ರ್ಯಾಂಕಲ್ಲಿ ಬರುವವನಲ್ಲಿ ಲಾಸ್ಟ್ 5 ಆಮೇಲೆ ಅಲ್ಲಿ ಹೋದರೆ ಎಲ್ಲರೂ ಈ ಥರದ ಶಾಲೆಯಲ್ಲಿ ಅಥವಾ ಅದು ಚರ್ಚೆಗಳೇ ಇಲ್ಲ ಅಲ್ಲೆಲ್ಲ ನೋಡಿದ್ರೆ ಮಾತಿಲ್ಲದ ಶಾಲೆಯಲ್ಲಿ ನಾನಿದ್ದ ಕಾಲೋನಿಯಲ್ಲಿ ಮಾತುಗಳೆಲ್ಲ ಅಂದ್ರೆ ದಿಲೀಪ್ ಕುಮಾರ್ ದೇವಾನಂದ್ ರಾಜೇಶ್ ರಾಜ್ ಕಪೂರ್ ಇವರದೇ ಸ್ಟಾರ್ಗಳು ಸಿನಿಮಾಗಳು ಗುರುದೇವ ನಾನು ಮೊದಲು ಹೇಳಿದವರೆ ಹಿಂದೆ ಹೋಗ್ಲಿ ತ ನಾನು ಸಿನಿಮಾ ಲೈನಿಗೆ ಬಂದೆ ಅದು ಕಾರಣಾಂತರಗಳಿಂದ ಅದು ಬಂದಾಗ ಬೆಂಗಳೂರಿಗೆ ಬರುವೆ ಅಲ್ಲಿ ಶಾಲಾ ಕಾಲೇಜ್ ಮಿತ್ರರು ಯಾರೂ ಇಲ್ಲ ಆದರೆ ನನ್ನ ಮೊದಲ ಚಿತ್ರ ನಾನು ಕೊಡಿಸಿದ್ದು YNK ಅವರು ಜಿ ವಿ ಅಯ್ಯರ್ ಮತ್ತು ಗಿರೀಶ್ ಕಾರ್ನಾಡ್ ಹಾಗಾಗಿ ಅದಕ್ಕೆ ನಾನು ಎಲ್ಲಿ ಒಂದೊಂದು ದಿವಸ ಶೂಟಿಂಗ್ ಇರೋದಿಲ್ಲ ಎಲ್ಲಿ ಹೋಗೋದು ಗೊತ್ತಾಗೋದಿಲ್ಲ ಅಲ್ಲಿ ಲಾಲ್ ಬಾಗ್ ಸುತ್ತ ಬಾರಪ್ಪ ಕಬ್ಬನ್ ಪಾರ್ಕ್ ನೋಡ್ಕೊಂಡ್ ಬಾ ಅದು ನೋಡಿದ ಹಾಗೆ ಒಂದು ಕೆಲಸ ಮಾಡಿದ್ರು ಪ್ರಜಾವಾಣಿಗೆ ಬಾ ನೀನು ಅಲ್ಲಿ ನಾವು ಓದೋಕೆ ಕೊಡ್ತೀನಿ ಅಲ್ಲಿ ತನಕ ನನಗೆ ಈ ರಾಜಕಾರಣದಲ್ಲಿ ಅಷ್ಟೊಂದು ಆಸ್ತಿ ಇರದೇ ಇಲ್ಲ ಗೊತ್ತಿತ್ತು ಜನಸಂಘ ಬಗ್ಗೆ ಗೊತ್ತಿತ್ತು PSP SSP ಹಳೆ ಕಾಂಗ್ರೆಸ್ ಸೊ ಆ ಥರ ಗೊತ್ತಿದ್ರು ಕೂಡ ಸಿನಿಮಾ ರಂಗಕ್ಕೆ ಬಂದೆ ಸಿನಿಮಾ ರಂಗದಲ್ಲೂ ಕೂಡ ಎಲ್ಲರೂ ಮಾತಾಡೋದೆಲ್ಲ ಮಾತುಗಳು ಶ್ಯಾಮ್ ಬೆನಗಲ್ಲ ಸರ್ಕಲ್ಲೆಲ್ಲ ಒಂದು ಕಡೆ ಲೆಫ್ಟಿಸ್ಟ್ ಹೆಚ್ಚಾಗಿ ಎಲ್ಲ ಲೆಫ್ಟಿಸ್ಟ್ ಆಮೇಲೆ ಜನಸಂಘದ ರೈಟಿಸ್ಟ್ ಅಂತ ಇದ್ದು ಸೆಂಟ್ರಲ್ ಕಾಂಗ್ರೆಸ್ನವರು ಸೆಂಟ್ರಿಸ್ಟ್ ಹಾಗೆ ಇದೆಲ್ಲ ಚರ್ಚೆ ನಡೀತಿತ್ತು ಆ ರೀತಿಯ ಇಲಾನಿಗೆ ಬಂದಾಗ YNK ಪರಿಚಯದಿಂದ ಅದರ ನಂತರ ಎಮರ್ಜೆನ್ಸಿ ಬಂತು ಅದರಲ್ಲಿ ನಮ್ಗೆ ಗೊತ್ತಿದ್ದೆ ಅದರ ನಂತರ ನನಗೂ ಕೂಡ ನಾನು ಏನಾದರೂ ದೇಶ ಸೇವೆ ಮಾಡಬೇಕು ಅಂತ ಅನಿಸಿದಾಗ ಕನ್ನೇಶ್ವರಾಮ ಚಿತ್ರೀಕರಣ ಮಾಡಿದೆ ಕನ್ನೇಶ್ವರಾಮ ಹೇಳಿಕೊಳ್ಳಿ ದಕ ಆಯಿತು ಅವನನ್ನು ಬ್ರಿಟಿಷ್ ಹಿಡಿತಾರೆ ಗಲ್ಲಿಗೇರಿಸೋಕೆ ಶಿವಮೊಗ್ಗ ಜೈಲಿಗೆ ಕರ್ಕೊಂಡು ಶಿವಮೊಗ್ಗ ಜೈಲಿಗೆ ಹೋದರೆ ಅಲ್ಲಿ ನನಗೆ GH ಪಟೇಲ್ ಪರಿಚಯ ಮಾಡಿದರು ಜೈಲಲ್ಲಿದ್ದರು ಎಮರ್ಜೆನ್ಸಿಯಲ್ಲಿ ಅವರು ಹಾಸ್ಯ ಚಟಾಕಿ ಎಂದಿನಂತೆ ಅಲ್ಲಪ್ಪ ನಮಗೆಲ್ಲ ಇಲ್ಲಿ ಎಮರ್ಜೆನ್ಸಿ ಅಂತ ನಾವು ನಮಗೆ ಜೈಲಿಗೆ ಹಾಕಿದ್ದಾರೆ ನಿನಗೆ ನೇಣಿಗೆ ಹಾಕೋ ಕರ್ಕೊಂಡ್ಬಂದ್ರಲ್ಲಪ್ಪ ಅಂತ ಸೊ ಅಲ್ಲಿಂದ ಅವ್ರ ಪರಿಚಯ ಬೀಳಿತು ನಂತರ ಲಂಕೇಶ್ ಅವರ ಜೊತೆ ಒಂದು ಚಿತ್ರ ಮಾಡುವಾಗ ಅವರು ಕಾದ್ರಿ ಶಾಮಣ್ಣ GH ಪಟೇಲ್ ಮತ್ತು ಲಂಕೇಶ್ ಅವರು ನಾನು ಇದ್ದ ಒಂದು ರೂಮಿಗೆ ಬಂದು ನೀನು ಜನತಾ ಪಕ್ಷ ಸೇರ್ಕೊಳ್ಳಪ್ಪ ಅಲ್ಲಿಂದ ನಾನು ನನ್ನ ಪ್ರಯತ್ನ ಆರಂಭಿಸಿದ್ದು ನಾನು ನನ್ನ ತಮ್ಮನ್ನು ಹೇಳ್ಕೊಂಡು ನೀವು ಹೇಳಿದಾರ ಪ್ರಚಾರಕ್ಕೆ ಬಂದಿದ್ದೀವಿ ಎಲ್ಲ ಕಡೆ ಆ ರೀತಿ ಆಯಿತು ಅಂಥದ್ದೆಲ್ಲ ನಮಗೆ ಗೊತ್ತಿರೋದೇ ಹೆಚ್ಚೇನು ಹೇಳಬೇಕಾದಿಲ್ಲ ಆದರೆ ನಿನ್ನೆ ನನ್ನ ಶಿಣಯ್ಯ ಅವರು ನನಗೆ ದಶಕಗಳಿಂದ ಸ್ನೇಹಿತರು ಅವರು ಲಂಕೇಶ್ ಪತ್ರಿಕೆ ಎಲ್ಲ ಬಂದಿದ್ದರು ಅವರು ಬಂದು ಇದು ರಾಷ್ಟ್ರ ನಿರ್ಮಾಣದಲ್ಲಿ ಮಾಧ್ಯಮಗಳ ಪಾತ್ರ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಅಂಗವಾಗಿ ನನಗೆ ಸ್ವಲ್ಪ ಅರೆ ಇದೇನಿದು ಇದೇ ಮಾಧ್ಯಮಗಳು ಹೇಗೆ ಇರಬೇಕಂತ ಸರ್ಕಾರ ಹೇಳಬೇಕು ಅಂತ ಅದು ನೋಡಿದೆ ಕೇಳೋಣ ಇದು ಯಾವಾಗ ಶುರುವಾಯಿತು ಯಾಕಂದ್ರೆ ನಾನು ಓಪನ್ ಆಗಿ ಹೇಳ್ತೀನಿ ನಾನು ಮೋದಿಯವರ ಭಕ್ತ ನರೇಂದ್ರ ಮೋದಿಯವರ ಭಕ್ತ 14 ವರ್ಷ ಮುಖ್ಯಮಂತ್ರಿಯಾಗಿ 8.5 ವರ್ಷದಿಂದ ಪ್ರಧಾನಿಯಾಗಿ ಅವರ ಕೆಲಸ ಕಾರ್ಯಗಳು ನನಗೆ ಇಷ್ಟ ಪ್ರತಿದಿನ ಟುಡೇಸ್ ಅಜೆಂಡಾ ಅಂತ ಕಾರ್ಯಕ್ರಮ ದೂರದರ್ಶನ ಬರ್ತದೆ ಅದನ್ನ ಅದರ ಪ್ರಕಾರ ಕೆಲಸ ಮಾಡುವಂಥವರು ಒಂದೇ ಒಂದು ದಿವಸ 8.5 ವರ್ಷಗಳಲ್ಲಿ ರಜೆ ತಗೊಳ್ಳದೆ ಕೆಲಸ ಮಾಡಿದ್ರು ಇಷ್ಟ ಸೊ ನನಗೆ ಇದು
ರಾಷ್ಟ್ರ ನಿರ್ಮಾಣದಲ್ಲಿ ಮಾಧ್ಯಮಗಳ ಪಾತ್ರ ಏನು ಅಂತ ಹೇಳುವಂತ ದಿನಗಳು ಬಂದ್ವ. ಇದನ್ನು ನಮ್ಮ ಮೋದಿಯವರು ಶುರು ಮಾಡಿದ್ರು, ಅದು ಭಯ ಬಂದ್ಬಿಡ್ತು. ಭಯ ಯಾರನ್ನು ಕೇಳೋದು? ಅದು ಶಿವರಾಮಯ್ಯವರಿಗೆ ಕೇಳಿದೆ. ಇದು ಯಾವಾಗಿಂದ ಶುರು ಆಯಿತು? ಇದು ಹಿಂದಿನಿಂದ ಇದೆ. ಯಾವಾಗಿಂದ ಅಂದ್ರೆ ಅವರಿಗೂ ಸ್ಪಷ್ಟತೆ ಇಲ್ಲ, ನನಗಂತೂ ಗೊತ್ತೇ ಇರಲಿಲ್ಲ. ಸೊ ನಾನು ಇದು ಗೂಗಲ್ ಇದು ಹಾಕಿ ನೋಡೋಣ ಅಂತ ಹಾಕೋದೇ ಬೇಡ ಗೂಗಲ್ ಅಂದ್ರೆ ವಿಕಿಪೀಡಿಯಾ ಹೌದ್ರೆ, ಯಾಕಂದ್ರೆ ವಿಕಿಪೀಡಿಯಾ ಏನ್ ಹೇಳ್ತದೆ ಅಂತ ಮೊನ್ನೆ ಹೇಳಿದ್ರು. ಹಿಂದೂ ಪದ ಅಶ್ಲೀಲ ಅಂತ ವಿಕಿಪೀಡಿಯಾದಲ್ಲಿ ಇದೆ. ಸೊ ಇದು ಇದು ಡೇಂಜರ್, ನೋಡೋದೇ ಬೇಡ ಅಂತ. ಆದ್ರೂ ಧೈರ್ಯ ಮಾಡಿ ನೋಡ್ರೆ ಮೂರು 1966 ಯಾಕಂದ್ರೆ ಅದರ ನಂತರದ ದಶಕಗಳಲ್ಲಿ ನಾನು ನನಗೆ ರಾಜಕೀಯ ಅವೇರ್ನೆಸ್ ಬಂದ್ಮೇಲೆ ಇದೇನು ಪದ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿದವರೇ ಪತ್ರಕರ್ತರು ಮಾಧ್ಯಮರು. ಯಾರಾಗಾದರೂ ಒಂದು ಲಗಾಮ್ ಇರಬೇಕು ಅಂದ್ರೆ ರಾಜಕಾರಣಿಗಳಿಗೆ ಇರಬೇಕು, ಹೊರತು ಪತ್ರಿಕೆಗಳಿಗೆ ಅಥವಾ ಪತ್ರಕರ್ತರಿಗಲ್ಲ. ಕೆಲವು ಆ ಸ್ಟ್ಯಾಂಡರ್ಡ್ ಇವಾಗ ಇಲ್ಲದೆ ಇರ್ಬೋದು, ಮುಂದೆ ಮತ್ತೆ ಉನ್ನತ ಸ್ಥಿತಿ ಬರ್ಬೋದು. ಅಂತಹ ಎಡಿಟರ್ಸ್ ಅಂತ ಎಂತೆಂಥ ಎಡಿಟರ್ಸ್ ಎಂತೆಂಥ ಎಲ್ಲರ ಹೆಸರು ಹೇಳೋಕ್ಕಾಗೋದಿಲ್ಲ, ಆದ್ರೂ ಹೇಳ್ತೇನೆ. ನಾನಂತೂ ಶಾಲೆ ಕಾಲೇಜಲ್ಲಿ ಓದಿದ ಅಷ್ಟು ಎಲ್ಲ ಪತ್ರಿಕೆಗಳನ್ನು ತರಿಸಿದ್ದೆ, ಒಂದು ಕಲ್ಕತ್ತಾದಿಂದ, ಒಂದು ದಿಲ್ಲಿಯಿಂದ, ಮತ್ತು ಇಲ್ಲಿಯ ಪತ್ರಿಕೆಗಳು ಸಂಪಾದಕೀಯಲ್ಲಿ ಓದೋದು, ಕಟಿಂಗ್ಸ್ ಮಾಡೋದು. ನನ್ನ ಹತ್ರ ಇಷ್ಟಿಷ್ಟು ಕಲೆಕ್ಷನ್ಸ್ ಪತ್ರಿಕೆಗಳಿಂದ ನಾನು ರಾಜಕಾರಣ ಕಲಿತೀನಿ. ನನಗೆ ರಾಜಕಾರಣಕ್ಕೆ ಹೋಗಬೇಕು ಅಂತ ಪ್ರೇರಣೆ ಕೊಟ್ಟಿದ್ದೇ ಪತ್ರಿಕೆಗಳು. ಆ ಪತ್ರಿಕಾ ಸ್ವಾತಂತ್ರ್ಯ ಎಷ್ಟು ಮುಖ್ಯ ಅನ್ನೋದು ಎಮರ್ಜೆನ್ಸಿ ಕಾಲದಲ್ಲಿ ಗೊತ್ತಾಗಿತ್ತು ಇರೋದಕ್ಕೆ. ಅದರ ನಂತರ ಇವತ್ತು ಬೇರೆ ವಾತಾವರಣ ಇದೆ, ಬೇರೆ ಪೀಳಿಗೆಗಳು ಬಂದಿದ್ದಾರೆ. ಆದರೆ ಅದರ ಕುರಿತು ನಮ್ಮ ಶ್ರೀಲೇಶ್ ಚಂದ್ರ ಗುಪ್ತ ಅವರು ಹೇಳಿದರು. ಆದರೆ ನನ್ನ ಪ್ರಾರ್ಥನೆ ಭಗವಂತ ಮೇಲೆ ಅಷ್ಟೇ, ಆ ದಿನಗಳು ಅಂತಹ ಪತ್ರಿಕೆಗಳು ಅಂತಹ ಪತ್ರಕರ್ತರು ಬರುವಂತಾಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸಿ. ಅನೇಕರು ಮಾತಾಡೋರಿದ್ದಾರೆ, ಅದಕ್ಕಾಗಿ ಇನ್ನೂ ಹೆಚ್ಚು ಮಾತನಾಡದೆ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ, ಥ್ಯಾಂಕ್ ಯು.